ಸ್ನೇಹಿತರೆ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆಯಿಂದ ರಾಜ್ಯದ ಜನತೆ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎನ್ನುವ ಲೆಕ್ಕಾಚಾರಗಳು ಶುರುವಾಗಿವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮೊದಲ ಕ್ಯಾಬಿನೆಟ್ನಲ್ಲಿಯೇ ಕಾಂಗ್ರೆಸ್ ತನ್ನೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡುವ ಭರವಸೆಯನ್ನು ನೀಡಿದೆ ಆದರೆ ಒಂದಂತೂ ನಿಮಗೆ ನೆನಪಿರಲಿ ಇದೆಲ್ಲದಕ್ಕೂ ಕಂಡೀಷನ್ ಅಪ್ಲೈ ಇದೆ ಹೌದು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಮೊದಲ ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಿಸಿತ್ತು ಇದರಲ್ಲಿ ಕಂಡೀಷನ್ ಅಪ್ಲೈ ಇದೆ ಯಾರ್ಯಾರಿಗೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೊಡ್ತಾರಾ ಅಥವಾ ಬಿಪಿಎಲ್ ಕಾರ್ಡುದಾರರಿಗೆ ಮಾತ್ರ ಕೊಡ್ತಾರೆ ಇನ್ನು ಎರಡನೆಯದಾಗಿ ಮಹಿಳಾ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಗೃಹಿಣಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಗ್ಯಾರಂಟಿ ಘೋಷಣೆಯನ್ನ ನೀಡಿತ್ತು ಈ ಗ್ಯಾರಂಟಿ ಘೋಷಣೆ ಮಹಿಳಾ ಮತದಾರರನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಮನೆ ಯಜಮಾನಿಗೆ ನೀಡುತ್ತೇವೆ ಅಂತ ಹೇಳಿದ್ರು ಇದೂ ಕೂಡ ಪ್ರತಿಯೊಬ್ಬರಿಗೂ ಕೊಡ್ತಾರಾ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿದವರಿಗೆ ಮಾತ್ರ ಕೊಡ್ತಾರಾ ಕಾದು ನೋಡಬೇಕು ಇನ್ನು ಮೂರನೆಯದಾಗಿ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಮತ್ತೆ ಕಾಂಗ್ರೆಸ್ನ ಕೈ ಹಿಡಿದಿದೆ ಅಂದರೆ ತಪ್ಪಾಗಲ್ಲ ಅನ್ನಭಾಗ್ಯ ಕಾಂಗ್ರೆಸ್ನ ಗ್ಯಾರಂಟಿ ಘೋಷಣೆಯಲ್ಲಿ ಒಂದಾಗಿದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಹತ್ತು ಕೆಜಿ ಅಕ್ಕಿ ನೀಡುತ್ತೇವೆ ಎಂದು ಘೋಷಿಸಿದ್ದು ಈ ಮೂಲಕ ಬಡವರ್ಗದ ಮತಗಳನ್ನು ಸೆಳೆಯುವ ಕಾಂಗ್ರೆಸ್ನ ಪ್ರಯತ್ನ ಫಲ ನೀಡಿದೆ ಈ ಗ್ಯಾರಂಟಿ ಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದ್ರೆ ಸಿದ್ದಣ್ಣ ಆಲ್ರೆಡಿ ಮೊದಲೇ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ರು ಇನ್ನು ಯುವ ಸಮುದಾಯವನ್ನು ಸೆಳೆಯುವ ನಿಟ್ಟಿನಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ಹಾಗೂ ನಿರುದ್ಯೋಗಿ ಡಿಪ್ಲೊಮೊ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿ ನೀಡುವುದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಇದರಲ್ಲೂ ಕೂಡ ಕಂಡೀಷನ್ ಅಪ್ಲೈ ಇದ್ದು ಹೇಗೆ ಕೊಡ್ತಾರೆ ಯಾವ ವರ್ಗಗಳಿಗೆ ಕೊಡ್ತಾರೆ ಕಾದು ನೋಡಬೇಕು ಇನ್ನು ಐದನೆಯದಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿದರು ಹಾಗಾದರೆ ಇದು ಎಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತಾ ಅಥವಾ ಸೀನಿಯರ್ ಸಿಟಿಸನ್ಗೆ ಸಿಟಿಯಲ್ಲೂ ಕೊಡ್ತಾರಾ ಅಥವಾ ಹಳ್ಳಿಗಳಿಗೆ ಕೊಡ್ತಾರಾ ಈ ಎಲ್ಲ ಗೊಂದಲಗಳಿಗೆ ಮೊದಲ ಕ್ಯಾಬಿನೆಟ್ನಲ್ಲಿ ಉತ್ತರ ಸಿಗಲಿದ್ದು ಎಲ್ಲದಕ್ಕೂ ಕಂಡೀಷನ್ ಅಪ್ಲೈ ಇದೆ ಅನ್ನೋದನ್ನು ಮಾತ್ರ ಮರಿಬೇಡಿ ಇನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳನ್ನು ಈಡೇರಿಸುತ್ತೆ ಅಂತ ನಿಮ್ಗನ್ಸುತ್ತಾ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು